ಇಲ್ಲಿ ಸಾಕಷ್ಟು ನಾನು ನೋಡಿದ ಮಟ್ಟಿಗೆ, ನಾನು ಓಡಾಡಿದ ಮಟ್ಟಿಗೆ 3 ವರ್ಷದಿಂದ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಚರಂಡಿ ಇಲ್ಲ, ಆಮೇಲೆ ರೋಡ್ಗಳಿಲ್ಲ, ಲೈಟ್ಗಳಿಲ್ಲ, ಜನಗಳು ದಿನಕ್ಕೊಂದೊಂದು ಸಮಸ್ಯೆ ಹೇಳ್ತಾನೆ ಇದೆ. ನಮ್ಮನ್ನು ಇವತ್ತು ಎಲೆಕ್ಷನಿಗೆ ಗೆಲ್ಲಿಸ್ಕೊಂಡು ನನಗೆಲ್ಲ ಥರನೂ ಸಪೋರ್ಟ್ ಮಾಡಿ ನನ್ನನ್ನು ಇವತ್ತು ವಿನ್ ಮಾಡಿದ್ರೆ ಅವರು, ನನಗೇನು ಸಮಸ್ಯೆ ಇದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ, ಅವ್ರಿಗೇನೇನು ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಿ ಅಂತ ನಾನು ಎಲ್ಲರ ಹತ್ರನೂ ಕೇಳಿಕೊಳ್ಳಿ. ಭಾಳ ವಿಶ್ವಾಸದಲ್ಲಿದ್ದರು ಜನ, ಎಲ್ಲ ಭಾಳ ವಿಶ್ವಾಸದಲ್ಲಿದ್ದರು. ನಾನು ಹತ್ರದಿಂದ ನೋಡ್ದಂಗೆ 11 ಕೋಟಿ ಏನೋ ಅನುದಾನ, ನಾವು ಅದು ಏನು ಬರುತ್ತೆ 11 ಕೋಟಿ ಅನುದಾನ ಸರ್ಕಾರದಿಂದ ಬಂದಿರೋದ್ರಲ್ಲಿ 15% ನಾವು ಕಟ್ಟಿದ್ರೆ ನಮ್ಮ ಆದಾಯದಿಂದ, ಏನು ನಮ್ಮ ಸಂಪನ್ಮೂಲಗಳಿಂದ, ಈ ಸೈಟಿನ ಕಂದಾಯ ಇರ್ಬೋದು, ಅಂಗಡಿ ಮಳಿಗೆ ಬಾಡಿಗೆ ಇರ್ಬೋದು, ಆ 1.5 ಕೋಟಿ ಕಟ್ಟಿದ್ರೆ ಮಾತ್ರ 11 ಕೋಟಿ ಅನುದಾನ ಬರೋಂಥ ವ್ಯವಸ್ಥೆ ನಾನು ಕಣ್ಣಲ್ಲಿ ನೋಡಿದ್ದು. ಆ ವಿಷಯವಾಗಿ ಸ್ವಲ್ಪ ನಮ್ಮ ಅಣ್ಣವರು ದಿಟ್ಟ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಲ್ಲಿರೋ ಕೆಲವು ಅಂಗಡಿ ಮಳಿಗೆ ಅನ್ನೋರು 3-4 ವರ್ಷದಿಂದ ಏನೇನು ಬಾಡಿಗೆ ಕಟ್ಟಿಲ್ಲ ಅನ್ನೋದಕ್ಕೆ ಸ್ವಲ್ಪ ಜೋರು ಮಾಡಿ ವಿರೋಧ ಇತ್ತು ಚೆನ್ನಾಗಿ. ಹಾಂ, ಅದೇನಾಯಿತು, ಈಗ ಅಂಗಡಿಯಿಂದ ಬಾಡಿಗೆಗಳು ಬರ್ದಿಲ್ದಂಥ ಕಾರಣದಲ್ಲಿ ಮುಂಚೆ ಹೆಂಗೆಂಗೆ ನಡ್ಕೊಂಬರ್ತಿತ್ತು, ಅವರು ಸ್ವಲ್ಪ ರಫ್ ಬೇಜಾರಾದರೂ, ಜನಗಳು ಬೇಜಾರಾದರೂ ಇಲ್ಲ ಬಾಡಿಗೆ ವಸೂಲಿ ಮಾಡಿದ್ರು. ಆ ಬಾಡಿಗೆ ವಸೂಲಿ ಮಾಡಿರೋದ್ರಲ್ಲಿ 1.5 ಕೋಟಿ ದುಡ್ಡು 16% ಕಟ್ಟಿದ್ದಕ್ಕೆ 11 ಕೋಟಿ ರಿಲೀಸ್ ಆಯಿತು. ಆ 11 ಕೋಟಿನಲ್ಲಿ ಹೆಚ್ಚು ಕಮ್ಮಿ 7 ಕೋಟಿ ವಿದ್ಯಾನಗರ ಕೊನೆಗೆ ರಬ್ಬರ್ ಅದೇ ಕೊನೆಗೆ, ಅದರಲ್ಲಿ 3 ಕೋಟಿ ಚಿತ್ರ ಇದು ಹೇಳ್ಬಾರ್ದು. ಅದು ಬಿಟ್ಟು ಅನುದಾನ ಬಂದಿರೋದ್ರಲ್ಲಿ ಮಾಮ ಅವ್ರದ್ದು ಆಗೈತೆ, ಎಲ್ಲ ಜೊತೆಯಲ್ಲೇ ಆಯಿತು ಬಿಟ್ರೆ. ಯಾವುದೋ ಒಂದು ಟೈಮ್ ಅವಕಾಶ ಬಂತು, ಅವತ್ತಿನ ಟೈಮ್ನಲ್ಲಿ ಮಾಡಿದ್ದಾರೆ, ಜನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ಇದ್ರ ಮೇಲೆ ಸ್ಲ್ಯಾಬ್ ಬರಬೇಕು ನೆಕ್ಸ್ಟ್. ಇದ್ದಾರೆ ಯಾವ ಮನೆ ಇದೆ, ಮನೆ ಇಲ್ಲದ ಜಾಗದಲ್ಲಿ ಬೇಕಾದ್ರೆ ಬೇಡ. ಇಲ್ಲಿ ಬಸವರಾಜಣ್ಣ ಇನ್ನೇನು ಮನೆಗಳಿರೋಂಥ ಇದರಲ್ಲಿ ಏನಾಗುತ್ತೆ, ಸೊಳ್ಳೆದು ಒಂದು ಸ್ಲ್ಯಾಬಿಂದ ಬರಬೇಕು. ಆಮೇಲೆ ಕೇಶವ ಡಾಕ್ಟರ್ ಕಡೆಯಿಂದ ಏನು ಸಂಧಿ ರೋಡ್ಗಳಿದ್ದಾವೆ, ಈಗ ದೊಡ್ಡ ವಾರ್ಡ್ ಇದು. ಮುಂಚೆ ಏನಾಯಿತು, ಇಲ್ಲೆಲ್ಲ ಪೂರ್ತಿಯಾಗಿ ಇರೋ ಅನುದಾನದಲ್ಲಿ ಇಲ್ಲಿಗೆ ಸಾಕಾಯಿತು. ಈಗೇನಾಗ್ತದೆ, ಆ ರೋಡ್ ಮಾಡಿಸಿದ್ರು ಅವರು, ಅವ್ರಿಗೆ ಬೇಕಿರೋರು ಆ ರೋಡ್ ಮಾಡಿಸ್ಕೊಂಡು ನಮ್ಮ ರೋಡ್ ಮಾಡಿಸ್ಕೊಂಡಿಲ್ಲ ಅಂತ. ಬಟ್ ಅಲ್ಲಿ ಅನುದಾನ ಇರಬೇಕಲ್ಲ. ಈಗ ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಅವತ್ತು ಈ ಸಂಧಿ ವಾರ್ಡ್ಗಳಿಗೆ ಆಗಲಿಲ್ಲ, ಇಲ್ಲಿಗೆ ಮುಗ್ದೋಗಿತ್ತು ಅನುದಾನ. ಈ ಸಂಧಿನಲ್ಲೂ ಈಗ ಅಡ್ಡ ದಾರಿನಲ್ಲಿ ಅನುದಾನ ಮುಗ್ದೋಗಿ, ಈಗ ಬರೋಂಥ ಇದ್ರಲ್ಲಿ ಇಲ್ಲಿಂದ ಅಲ್ಲಿಂದ ಒಂದೇ ಒಂದು ಮಾತ್ರ ಇದು ಕೊಳ್ಳಬ್ದೇಶ್ವರ ದೇವಸ್ಥಾನಕ್ಕೆ ಹೋಗಕ್ಕೆ ಒಂದು ಮೇನ್ ರೋಡ್ ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ ಆ ರೋಡ್ ಒಂದು ಚಿಕ್ಕಣ ಅಂಕಲ್ ಮನೆ ರೋಡ್ ಒಂದು ಮಾಡ್ದಂಗೆ ಆಯಿತು. ಅದು ಸೀದಾ ಕನೆಕ್ಷನ್ ಇರೋದ್ರಿಂದ ಈ ಮಧ್ಯದ ರೋಡ್ಗಳು ಈಗ ಬರೋ ಅನುದಾನದಲ್ಲಿ ಮಾಡ್ತಾರೆ. ಈಗ ಇಲ್ಲ, ಅಲ್ಲಿ ಏನು ಮನೆಗಳಿಲ್ಲ ಆಗ್ರಿ ಅಂತ ಹೇಳ್ಬಿಟ್ಟು ಮನೇನೆಲ್ಲ ಒಪ್ಪಿದ್ರು. ನಾವು ಆ ಮನೇರಿಗೆ ಇವಾಗ ಅಕ್ಕಪಕ್ಕ ಮನೆಯವರಿಗೆಲ್ಲ ಕೇಳಿಬಿಟ್ಟೆ ಏನೇನು ಮಾಡಬೇಕು ಅಂತ ಕೇಳ್ಕೋಬೋದು. ಅವಾಗ ಅವ್ರು ಹಿಂಗೆ ಸಮಸ್ಯೆ ಇದೆ ಅಂತ ಅಂದಾಗ ಅದನ್ನು ಬಗೆಹರಿಸೋಕ್ಕೆ ನಾವು ರೆಡಿ ಆಗಿರ್ಬೋದು. ಅವ್ರಿಗೆಲ್ಲ ಮತದಾನ ಮಾಡಬೇಕು ಅಂತ ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದಾರೆ. ಆದರೆ ಇದೊಂದು ಸದಾವಕಾಶ, ನಮ್ಮ ಮನೆಯವರಿಗೆ ಏನೊಂದು ಮೀಸಲಾತಿ ಲಭ್ಯ ಇತ್ತು, ಆ ಮೀಸಲಾತಿ ಇದ್ದಲ್ಲಾದರೂ ಸಮಾಜ ಸೇವೆ ಮಾಡಬೇಕು, ರಾಜಕೀಯ ಬೆಳೆಯೋದು ಒಂದು ಆಸೆ ಮತ್ತು ಆಕಾಂಕ್ಷೆ ಇಟ್ಟುಕೊಂಡು ನಮ್ಮ ಮನೆಯವರ ಇಲ್ಲಿ ವಿದ್ಯಾನಗರದ 30ನೇ ವಾರ್ಡ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಡೆದ ಕಣಕ್ಕೆ ಇಳಿಸಿದ್ದೀನಿ. ದಯಮಾಡಿ ಎಲ್ಲರ ಸಹಕಾರ ಕೂಡ ಈ ವಾರ್ಡ್ನ ಮತದಾರರ ಸಹಕಾರ ಇರ್ತದೆ. ತ್ಯಾಗರಾಜಪ್ಪರಾಗಿರ್ಬೋದು, ವಿನಯವರಾಗಿರ್ಬೋದು, ರಾಜಣ್ಣರಾಗಿರ್ಬೋದು, ಈ ವಾರ್ಡ್ನ ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಂಪೂರ್ಣ ಸಹಕಾರ ಇರ್ತಾರೆ. ಒಂದು ಮೂಲ ಯಾಕೆ ನಾನು ಕಾಂಗ್ರೆಸ್ ಪಕ್ಷನೇ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದರೆ, ಕ್ಷೇತ್ರಾಧ್ಯಕ್ಷರಾದ ಜಯಚಂದ್ರರು, ಮಾಜಿ ಸಚಿವರಾದಂಥ ಜಯಚಂದ್ರರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಚೆಕ್ ಡ್ಯಾಮ್ಗಳಾಗಿರ್ಬೋದು, ಹೇಮಾವತಿ ನೀರು ತಂದಿದ್ದಂಥ ವಿಚಾರ ಆಗಿರ್ಬೋದು, ಹೀಗಾಗಿ ಅನೇಕ ಅಭಿವೃದ್ಧಿ ಪರ ಕಾರ್ಯಗಳನ್ನು ಒಪ್ಪಿಕೊಂಡು ನಮ್ಮ ಮನೆಯವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ದಯಮಾಡಿ ಎಲ್ಲ ಮತದಾರರು ಅವರಿಗೆ ಮತ ಚಲಾವಣೆ ಮಾಡಿ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.